ರೈತರ ಜೀವನಾಡಿಯಾಗಿರುವಂತ ಮೈಸೂರು ಸಕ್ಕರೆ ಕಾರ್ಖಾನೆ ಬಗ್ಗೆ ಕೆಲವು ತಿಂಗಳುಗಳಿಂದ ಚರ್ಚೆ ಆಗ್ತಾ ಇರುವಂತದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು ಇದರಲ್ಲಿ ಸರ್ಕಾರದ ಸ್ವಾಮ್ಯತೆಯಲ್ಲಿ ನಡೆಸಬೇಕು ಅನ್ನುವಂತ ಮತ್ತು ಓಎನ್ಎಂ ದಲ್ಲಿ ಅದನ್ನ ನಡೆಸಬೇಕು ಅನ್ನುವಂತದ್ದು ಇನ್ನೊಂದು ಖಾಸಗೀಕರಣ ಮಾಡಬೇಕು ಅನ್ನುವಂತ ಚರ್ಚೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನಿರಾಣಿ ಸಕ್ಕರೆ ಕಾರ್ಖಾನೆ ಮತ್ತು ಮೈಸೂರು ಮಹಾರಾಜರನ್ನ ಇದರಲ್ಲಿ ತಳುಕು ಹಾಕುವಂತದ್ದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ ಯಾಕೆಂದರೆ ಇವತ್ತು ಯಾವುದೇ ಸರ್ಕಾರಿ ಸ್ವಾಮ್ಯದಲ್ಲಿರುವಂತ ಯಾವುದೇ ಟೆಂಡರ್ಗಳು ಆಗಬೇಕಾದಲ್ಲಿ ಅದು ಈ ಟೆಂಡರ್ ಗ್ಲೋಬಲ್ ಟೆಂಡರ್ ಪಾರದರ್ಶಕವಾಗಿ ಮಾಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಇದನ್ನು ನೇರವಾಗಿ ಯಾವುದೇ ವ್ಯಕ್ತಿಗೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತದ್ದು ಪ್ರಜ್ಞಾವಂತರಾಗಿರುವಂತ ಮಂಡ್ಯ ಜಿಲ್ಲೆಯ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ಒಬ್ಬ ರೈತ ಕುಟುಂಬದಿಂದ ಅವಿಭಾಜ್ಯ ರೈತ ಕುಟುಂಬ ನಾನು ಕಳೆದ 20 ವರ್ಷಗಳ ಹಿಂದೆಲೇ ನಮ್ಮ ಕುಟುಂಬದಿಂದ 20,000 ಟನ್ ಒಂದು ವರ್ಷಕ್ಕೆ ಬೆಳಿತಾ ಇರುವಂತ ಹಿನ್ನೆಲೆಯಲ್ಲಿ ಅವತ್ತು ರೈತರು ಬೆಳೆದಿರುವಂತ ಕಬ್ಬನ್ನ ಯಾರು ಖರೀದಿ ಮಾಡದಿರುವಂತ ಹಿನ್ನೆಲೆಯಲ್ಲಿ ನಾನು ಅವತ್ತು ಕಷ್ಟಪಟ್ಟು 500 ಟನ್ ಪ್ರತಿದಿನ ಕಬ್ಬು ನಡೆಸುವಂತ ಕಾರ್ಖಾನೆ ಪ್ರಾರಂಭ ಮಾಡಿ ಇವತ್ತು ಅದು 50,000 ಟನ್ ಪ್ರತಿದಿನ ಕಬ್ಬು ನಡೆಸುವಂತ ಮಟ್ಟಕ್ಕೆ ಬಂದಿರಬೇಕಾದರೆ ರೈತರ ನೋವು ನಲಿವು ನನಗೆ ಗೊತ್ತಿದೆ ಆ ಭಾಗದ ಜನರ ಆಶೀರ್ವಾದ ರೈತರ ಆಶೀರ್ವಾದ ಅಲ್ಲಿ ಕಾರ್ಮಿಕರ ಸಹಕಾರ ಬ್ಯಾಂಕ್ಗಳ ಒಂದು ಸಪೋರ್ಟ್ ಇರುವಂತ ಹಿನ್ನೆಲೆಯಲ್ಲಿ ನಾವು ಈ ಮಟ್ಟಕ್ಕೆ ಮುಟ್ಟಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಯಾವುದೇ ರೀತಿಯಿಂದ ಜಿದ್ದಿಯಿಂದಾಗಲಿ ಮತ್ತೊಂದು ಹಠ ಮಾಡಿ ಇವತ್ತು ಮೈಸೂರನ್ನ ನಾನೇ ತೆಗೆದುಕೊಳ್ಳಬೇಕು ಅನ್ನುವಂತ ಭಾವನೆ ನನ್ನಲ್ಲಿಲ್ಲ ಇಷ್ಟೇ ಅಲ್ಲದೇನೆ ಇವತ್ತು ಪಾಂಡೋಪರ ಎಸ್ಎಸ್ಕೆ ಸಹಿತ ತಾವೆಲ್ಲರೂ ರೈತ ಕಬ್ಬು ಬೆಳೆಗಾರರು ರೈತ ಸಂಘದವರು ಅಲ್ಲಿ ಕಾರ್ಮಿಕವರಿಂದ ಆ ಕಾರ್ಖಾನೆಗೆ ಆ ಜಿಲ್ಲೆಗೆ ಹಿತೈಷಿಗಳಾಗಿರುವಂತವರು ಒಟ್ಟಾರೆ ನನ್ನ ಮೇಲೆ ವಿಶ್ವಾಸವಿಟ್ಟು ನಮಗೆ ಸಪೋರ್ಟ್ ಮಾಡಿದಲ್ಲಿ ಮಾತ್ರ ನಾನು ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತೀನಿ ಹೊರತು ನನಗೂ ಸಾಕಷ್ಟು ಅವಕಾಶಗಳು ಉತ್ತರ ಕರ್ನಾಟಕದಲ್ಲಿ ಇರ್ತಾ ಇರೋದ್ರಿಂದ ನನಗೆ ಅಲ್ಲಿನೂ ಕಾರ್ಖಾನೆಗಳನ್ನು ಇನ್ನೂ ಹೆಚ್ಚು ಬೇಕಾದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ನನಗೆ ಇಷ್ಟೇ ಕೇಳ್ಕೊಳ್ಳಿ ಅಖಂಡ ಕರ್ನಾಟಕ ಇಲ್ಲಿರುವಂತ ಮಂಡ್ಯ ಮೈಸೂರು ಜಿಲ್ಲೆಯಲ್ಲಿರುವಂತ ರೈತರು ನನ್ನ ಸಹೋದರರು ಅವರು ನಮ್ಮ ಆಪ್ತ ಮಿತ್ರರು ಅನ್ನುವಂಥ ಏಕೈಕ ಭಾವನೆಯಿಂದ ನಾನು ಇಲ್ಲಿ ಟೆಂಡರ್ ಅನ್ನು ಕರೆದಾಗ ಅದಕ್ಕೆ ಅಪ್ಲೈ ಮಾಡಿದ್ದೀನಿ ಹೊರತು ಇಲ್ಲಿ ನನಗೆ ಯಾವುದೇ ರೀತಿಯಿಂದ ದುರುದ್ದೇಶ ಇಲ್ಲ ಅನ್ನುವಂಥದ್ದು ನಾನು ಇವತ್ತು ಸ್ಪಷ್ಟೀಕರಿಸ್ತಾ ಇದ್ದೇನೆ ಮತ್ತೊಮ್ಮೆ ಎಲ್ಲ ಇಲ್ಲಿ ಹೋರಾಟಗಾರರಿಗೆ ಮತ್ತು ಬೇರೆ ಬೇರೆ ಜನರನ್ನ ಎಳೆತರುವಂತ ನಾನು ಅನುಭವಿಗಳಿಗೆ ನಾನು ಕೈಜೋಡಿಸಿ ವಿನಂತಿಯನ್ನು ಮಾಡ್ತೇನೆ ದಯವಿಟ್ಟು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬೇಡಿ ಅನ್ನುವಂತ ಒಂದು ಕಳಕಳಿಯ ನಿವೇದನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ರೈತರ ಜೀವನಾಡಿಯಾಗಿರುವಂತ ಮೈಸೂರು ಸಕ್ಕರೆ ಕಾರ್ಖಾನೆ ಬಗ್ಗೆ ಕೆಲವು ತಿಂಗಳುಗಳಿಂದ ಚರ್ಚೆ ಆಗ್ತಾ ಇರುವಂತದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು ಇದರಲ್ಲಿ ಸರ್ಕಾರದ ಸ್ವಾಮ್ಯತೆಯಲ್ಲೇ ನಡೆಸಬೇಕು ಅನ್ನುವಂತ ಮತ್ತು ಓಎನ್ಎಂ ದಲ್ಲಿ ಅದನ್ನ ನಡೆಸಬೇಕು ಅನ್ನುವಂಥದ್ದು ಇನ್ನೊಂದು ಖಾಸಗೀಕರಣ ಮಾಡಬೇಕು ಅನ್ನುವಂತ ಚರ್ಚೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನಿರಾಣಿ ಸಕ್ಕರೆ ಕಾರ್ಖಾನೆ ಮತ್ತು ಮೈಸೂರು ಮಹಾರಾಜರನ್ನ ಇದರಲ್ಲಿ ತಳುಕು ಹಾಕುವಂತದ್ದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಯಾಕೆಂದರೆ ಇವತ್ತು ಯಾವುದೇ ಸರ್ಕಾರಿ ಸ್ವಾಮ್ಯದಲ್ಲಿರುವಂತ ಯಾವುದೇ ಟೆಂಡರ್ಗಳು ಆಗಬೇಕಾದಲ್ಲಿ ಅದು ಈ ಟೆಂಡರ್ ಗ್ಲೋಬಲ್ ಟೆಂಡರ್ ಪಾರದರ್ಶಕವಾಗಿ ಮಾಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಇದನ್ನು ನೇರವಾಗಿ ಯಾವುದೇ ವ್ಯಕ್ತಿಗೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಪ್ರಜ್ಞಾವಂತರಾಗಿರುವಂತ ಮಂಡ್ಯ ಜಿಲ್ಲೆಯ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ನಾನು ಒಬ್ಬ ರೈತ ಕುಟುಂಬದಿಂದ ಅವಿಭಾಜ್ಯ ರೈತ ಕುಟುಂಬ ನಾನು ಕಳೆದ 20 ವರ್ಷಗಳ ಹಿಂದೆಲೇ ನಮ್ಮ ಕುಟುಂಬದಿಂದ 20,000 ಟನ್ ಒಂದು ವರ್ಷಕ್ಕೆ ಬೆಳೀತಾ ಇರುವಂತ ಹಿನ್ನೆಲೆಯಲ್ಲಿ ಅವತ್ತು ರೈತರು ಬೆಳೆದಿರುವಂತ ಕಬ್ಬನ್ನ ಯಾರು ಖರೀದಿ ಮಾಡದಿರುವಂತ ಹಿನ್ನೆಲೆಯಲ್ಲಿ ನಾನು ಅವತ್ತು ಕಷ್ಟಪಟ್ಟು 500 ಟನ್ ಪ್ರತಿದಿನ ಕಬ್ಬು ನಡೆಸುವಂತ ಕಾರ್ಖಾನೆ ಪ್ರಾರಂಭ ಮಾಡಿ ಇವತ್ತು ಅದು 50,000 ಟನ್ ಪ್ರತಿದಿನ ಕಬ್ಬು ನಡೆಸುವಂತ ಮಟ್ಟಕ್ಕೆ ಬಂದಿರಬೇಕಾದ್ರೆ ರೈತರ ನೋವು ನಲಿವು ನನಗೆ ಗೊತ್ತಿದೆ ಆ ಭಾಗದ ಜನರ ಆಶೀರ್ವಾದ ರೈತರ ಆಶೀರ್ವಾದ ಅಲ್ಲಿ ಕಾರ್ಮಿಕರ ಸಹಕಾರ ಬ್ಯಾಂಕ್ಗಳ ಒಂದು ಸಪೋರ್ಟ್ ಇರುವಂತ ಹಿನ್ನೆಲೆಯಲ್ಲಿ ನಾವು ಈ ಮಟ್ಟಕ್ಕೆ ಮುಟ್ಟಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಯಾವುದೇ ರೀತಿಯಿಂದ ಜಿದ್ದಿಯಿಂದಾಗಲಿ ಮತ್ತೊಂದು ಹಠ ಮಾಡಿ ಇವತ್ತು ಮೈಸೂರನ್ನ ನಾನೇ ತೆಗೆದುಕೊಳ್ಬೇಕು ಅನ್ನುವಂಥ ಭಾವನೆ ನನ್ನಲ್ಲಿಲ್ಲ ಇಷ್ಟೇ ಅಲ್ಲದೇನೆ ಇವತ್ತು ಪಾಂಡೋಪುರ ಎಸ್ಎಸ್ಕೆ ಸಹಿತ ತಾವೆಲ್ಲರೂ ರೈತ ಕಬ್ಬು ಬೆಳೆಗಾರರು ರೈತ ಸಂಘದವರು ಅಲ್ಲಿ ಕಾರ್ಮಿಕವರಿಂದ ಆ ಕಾರ್ಖಾನೆಗೆ ಆ ಜಿಲ್ಲೆಗೆ ಹಿತೈಷಿಗಳಾಗಿರುವಂಥವರು ಒಟ್ಟಾರೆ ನನ್ನ ಮೇಲೆ ವಿಶ್ವಾಸವಿಟ್ಟು ನಮಗೆ ಸಪೋರ್ಟ್ ಮಾಡಿದಲ್ಲಿ ಮಾತ್ರ ನಾನು ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತೇನೆ ಹೊರತು ನನಗೂ ಸಾಕಷ್ಟು ಅವಕಾಶಗಳು ಉತ್ತರ ಕರ್ನಾಟಕದಲ್ಲಿ ಇರ್ತಾ ಇರೋದ್ರಿಂದ ನನಗೆ ಅಲ್ಲಿನೂ ಕಾರ್ಖಾನೆಗಳನ್ನು ಇನ್ನೂ ಹೆಚ್ಚು ಬೇಕಾದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ನನಗೆ ಇಷ್ಟೇ ಕೇಳ್ಕೊಳ್ಳಿ ಅಖಂಡ ಕರ್ನಾಟಕ ಇಲ್ಲಿರುವಂತ ಮಂಡ್ಯ ಮೈಸೂರು ಜಿಲ್ಲೆಯಲ್ಲಿರುವಂತ ರೈತರು ನನ್ನ ಸಹೋದರರು ಅವರು ನಮ್ಮ ಆಪ್ತ ಮಿತ್ರರು ಅನ್ನುವಂತ ಏಕೈಕ ಭಾವನೆಯಿಂದ ನಾನು ಇಲ್ಲಿ ಟೆಂಡರ್ ಅನ್ನು ಕರೆದಾಗ ಅದಕ್ಕೆ ಅಪ್ಲೈ ಮಾಡಿದ್ದೀನಿ ಹೊರತು ಇಲ್ಲಿ ನನಗೆ ಯಾವುದೇ ರೀತಿಯಿಂದ ದುರುದ್ದೇಶ ಇಲ್ಲ ಅನ್ನುವಂಥದ್ದು ನಾನು ಇವತ್ತು ಸ್ಪಷ್ಟೀಕರಿಸ್ತಾ ಇದ್ದೇನೆ ಮತ್ತೊಮ್ಮೆ ಎಲ್ಲ ಇಲ್ಲಿ ಹೋರಾಟಗಾರರಿಗೆ ಮತ್ತು ಬೇರೆ ಬೇರೆ ಜನರನ್ನ ಎಳೆತರುವಂತ
ನಾನು ಅನುಭವಿಗಳಿಗೆ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ, ದಯವಿಟ್ಟು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬೇಡಿ ಅನ್ನುವಂತ ಒಂದು ಕಳಕಳಿಯ ನಿವೇದನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ.